ಚಿಕ್ಕೋಡಿ ಪಟ್ಟಣದ ಬಸವ ಸರ್ಕಲ್ ಬಳಿ ಸೆಪ್ಟೆಂಬರ್ 29ರಂದು ಜರುಗಲಿರುವ ಹಾಸ್ಯ ನಾಟಕ ಪ್ರಾರಂಭೋತ್ಸವ ಕಾರ್ಯಕ್ರಮ ಕುರಿತು ನಾಟಕ ಕಂಪನಿ ಮಾಲೀಕ ಮಂಟೇಶ್ ದಂಡಿನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಬಸವ ಸರ್ಕಲ್ ಸಮೀಪದ ಬೆಲ್ಲದ್ ಅವರ ಜಾಗದಲ್ಲಿ ನಿರ್ಮಿಸಿದ ರಂಗ ಸಜ್ಜಿಕೆಯಲ್ಲಿ ಸೆಪ್ಟೆಂಬರ್ 29ರಂದು ಗದಗ್ ಜಿಲ್ಲೆಯ ಕಲ್ಲೂರು ಗುರು ಮಲ್ಲಿಕಾರ್ಜುನ್ ನಾಟ್ಯ ಸಂಘದಿಂದ ಸತ್ಯ ಘಟನೆಯನ್ನಾಧರಿಸಿದ ಬಂದರ ನೋಡ ಬಂಗಾರಿ ಹಾಸ್ಯಭರಿತ ನಾಟಕದ ಪ್ರಾರಂಭೋತ್ಸವ ನಡೆಯಲಿದೆ ಎಂದು ಸಂಘದ ಮಾಲೀಕ ಮಂಟೇಶ್ ದಂಡಿನ್ ತಿಳಿಸಿದರು. ನಾಟಕ ಪ್ರದರ್ಶನಕ್ಕೆ ನಿರ್ಮಿಸಿರುವ ರಂಗ ಸಜ್ಜಿಕೆಯಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಪುರಸಭೆ ಸದಸ್ಯ ಜಗದೀಶ್ ಕೌಟ್ಗಿಮಠ್ ನಾಟಕ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪುರಸಭೆ ಸದಸ್ಯ ಶ್ಯಾಮ್ ರೇವಡೆ, ರಾಮ ಮಾನೆ, ನಾಗೇಶ್ ಕಿವಡ್, ಸಂಜು ಕೌಟ್ಗಿಮಠ್, ಸಂತೋಷ್ ಜುಗಳೆ, ಪ್ರಕಾಶ್ ವಂಟ್ಮುತ್ತೆ, ರವಿ ಮಾಳಿ, ಭರತ್ ಕಲಾಚಂದ್ರ ಸೇರಿದಂತೆ ಮತ್ತಿತರರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಇದೇ ಜಿಲ್ಲೆಯ ಇದೇ ತಾಲೂಕಿನ ನಾಟಕವೇ ಈ ಕಂಪನಿಯೇ ಕರ್ನಾಟಕ ರಾಜ್ಯದಲ್ಲಿ ಅತೇ ದಾಖಲೆ ಮಾಡಿರುವಂಥ ನಾಟಕಗಳು. ಬಂದರ ನೋಡ ಬಂಗಾರಿ, ಇನ್ನು ಮನಸ್ಸಿದ್ರೆ ಮಾರಿ ನೋಡು, ನೆನಪಾದ್ರೆ ಫೋನ್ ಮಾಡು, ಪಲ್ಲಕ್ಕಿ ಪುಟ್ಟವ್ವ, ಆಮೇಲೆ ಗಚ್ಚಿನ ಮನೆ ಗೌರಮ್ಮ, ಹೊತ್ತು ನೋಡಿ ಹೊಡೆತ ಹಾಕು, ಪ್ರತಿ ನಾಟಕನೂ ನಮ್ಮ ಸಂಘದ ವತಿಯಿಂದ ದಾಖಲೆ ಮಾಡಿರುವ ಚಿಕ್ಕೋಡಿ ತಾಲೂಕಿನ ನಾಟಕವೇ ಈ ಸಂಸ್ಥೆಗೆ ಖುಷಿ ಇರುವಂತ ಹೇಳ್ತಾ ಇದ್ವಿ. ಆಮೇಲೆ ಈ ಇಂಟರ್ನೆಟ್ ಕಾಲದಲ್ಲಿ ಕಲಾವಿದರು ಬದುಕೋದು ಭಾಳ ಕಷ್ಟ ಆಗಿದೆ. ಆಮೇಲೆ ಈ ವರ್ಷ ನೆರೆಹೊಳೆಯಿಂದ ನಾವೊಂಥರ ಕೂಗಿಬಿಟ್ಟಿದ್ವಿ ಕಲಾವಿದರು, ಒಂದು ಪಾಡಿಗೆ ಊಟಕ್ಕೂ ಗತಿಯಾಗಿ ಎಲ್ಲ ಕಡೆ ಭಾಳ ಸೋಸಿ ಈ ಊರು ತವರು ಕಲಾವಿದರ ತವರೂರು ಅಂತ ನಂಬಿ ಬಂದಿದ್ದೇವೆ. ಇಲ್ಲಿರುವ ತನಕ ಈ ಸಂಸ್ಥೆಗೆ ಸಂಘದ ಕಲಾವಿದರಿಗೆ ಹಾಗೂ ಕಲೆ ಉಳಿಬೇಕಂತ ಅತಿ ಶ್ರಮದಿಂದ ಭಾಳ ತಪಸ್ಸು ಮಾಡ್ತಾ ಇದ್ದೀವಿ, ಹೋರಾಡ್ತಾ ಇದ್ದೀವಿ. ಗೌರ್ಮೆಂಟ್ ವತಿಯಿಂದ ಎಷ್ಟೋ ಸಹಾಯ ಕಮ್ಮಿ, ಸಂಸ್ಥೆಗೆ ಸಿಗೋದು ಕಮ್ಮಿ, ಕಲಾವಿದನಿಗೆ ಸಿಗೋದು ಕಮ್ಮಿ. ಕಲೆ ಉಳಿಬೇಕು ಕಲೆ ಉಳಿಬೇಕು ಅಂತಾರೆ, ಕಲೆ ಉಳಿಸೋರು ಇಲ್ಲ, ಬರೀ ಮಾತಾಡೋದಲ್ಲಿ ಆಕತಿ. ಆದರೆ ಕಲೆಗಾಗೋ ಜೀವನ, ಜೀವನಕ್ಕಾಗಿ ಕಲೆ ಎಂದು ಅತಿ ಕಷ್ಟದಿಂದ ದುಃಖದಿಂದ ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಈ ಊರೇ ನಂಬಿ ಬಂದಿದ್ದೀವಿ ಕಲಾವಿದ ತವರು ಮನೆಯಿಂದ. ಅದಕ್ಕೆ ಇಲ್ಲಿರುವ ತನಕ ನಮಗೆ ಸಹಕಾರ, ಆಮೇಲೆ ಒಳ್ಳೆ ನಾಟಕ, ಫ್ಯಾಮ್ಲಿ ನೋಡುವಂಥ ನಾಟಕ ಇದು. ಯಾವ ತಾಲೂಕಿನಲ್ಲಿ ಹಾಕಿದರೂ ಒಂದು 100 ಪ್ರಯೋಗ 200 ಪ್ರಯೋಗ ಆಡಿದ್ದೀವಿ, ಭಾಳ ಜನಪ್ರಿಯ ಗಳಿಸಿದ್ದೀವಿ. ಆದರೂ ಇಲ್ಲೇ ನಾವು ದೊಡ್ಡ ಹೆಸರಾಗುತ್ತೆ, ನಮ್ಗೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ಕಲಾವಿದರು ಬದುಕ್ತಾರೆ ಅಂತ ಬಂದಿದ್ದೀವಿ. ಅದಕ್ಕೆ ಮಾಧ್ಯಮದ ಕಲಾ ಪ್ರೇಮಿಗಳು ತಾವು ಒಂದು ಸ್ವಲ್ಪ ಒಳ್ಳೆ ಎಲ್ಲದಕ್ಕಿಂತ ತಾವು ಬಂದು, ಭಾನುವಾರ ಪ್ರಾರಂಭ ಇದೆ, ಒಂದು ಕಲಾವಿದರಿಗೆ ಮಾನ್ಯರು ಬರ್ತಾಯಿದ್ದಾರೆ, ಅತಿಥಿಗಳು, ಅವರು ಇನ್ವಿಟೇಷನ್ ಎಲ್ಲ ನಡೆದ ಸತ್ಯ ಘಟನೆ ಈ ನಾಟಕ. ಇಲ್ಲಿ ಅಮ್ಮನಿಗೆ ಜಾತ್ರೆಯಲ್ಲಿ ಬಂದರೆ ಟಿಕೆಟ್ ಸಿಕ್ಕಿಲ್ಲ ಈ ನಾಟಕ ಈ ವರ್ಷ. ಅದಕ್ಕೆ ಅದನ್ನು ಅಪಾರ ಪ್ರೀತಿಯಿಂದ ಬಂದಿದ್ದೀವಿ ಚಿಕ್ಕೋಡಿ ನಗರಕ್ಕೆ. ತಾವೆಲ್ಲ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಗಿರೀಶ್ ಬಿಸಲ್ ನಾಯಕ್, ರವಿಚಂದ್ರ ಮಾನೆ ಹಾಗೂ ಕಲಾವಿದರು ಉಪಸ್ಥಿತರಿದ್ದರು. ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಕಲಾಪ್ರೇಮಿಗಳಿಗೆ ನಾನು ಕಲಾಪ್ರೇಮಿಯಾದ ರವೀಂದ್ರ ಮಾನೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂದ್ರೆ, ಈ ಬಂದಾರ ನೋಡ ಬಂಗಾರಿ ಅನ್ನುವ ನಾಟಕವನ್ನು ಇಲ್ಲೇ ನಮ್ಮ ಚಿಕ್ಕೋಡಿ ತಾಲೂಕಿನ ಕಡ್ಲೋಳ ಗ್ರಾಮದ ಬಾಬು ಪಾಟೀಲ್ ಅಣ್ಣವರು ಇದನ್ನು ಬರೆದಿದ್ದಾರೆ. ಇದು ಸತ್ಯ ಘಟನೆ ಹಾಗೂ ರೈತಾಪಿ ಕುಟುಂಬದ ದಲ್ಲಿ ನಡೆದಿರುವಂಥ ಘಟನೆಗಳನ್ನು ಇದನ್ನು ಒಂದು ಕಾದಂಬರಿಯಾಗಿ ಬರೆಸಿ ನಾಟಕ ಆಗಿ ಮಾರ್ಪಾಡಿ ಈ ಒಂದು ನಾಟಕ ಕುಟುಂಬ ಸಮೇತ ನೋಡ್ಲಿಕ್ಕೆ ಭಾಳ ಒಳ್ಳೆಯದದ. ಮತ್ತು ಈಗಾಗಲೇ ಈ ಸುಮಾರು ನಾಟಕಗಳು ಬಂದಿದ್ಯಾವ, ಅದರಲ್ಲಿ ಕಲ್ಲೂರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅಂದ್ರೆ ನಮ್ಮ ರಾಜು ತಾಳಿಕೋಟಿ ಅವರಿದಾರಲ್ಲ, ರಾಜು ತಾಳಿಕೋಟಿ ಅವರ ಹೆಂಡತಿಯ ಖಾಸ ತಮ್ಮ ಅಂದ್ರೆ ಮಂಟೇಶ್ ಕಲ್ಲೂರು ಅವರು ಈ ಪ್ರಥಮವಾಗಿ ಈಗಾಗಲೇ ನಮ್ಮ ಚಿಕ್ಕೋಡಿ ಗ್ರಾಮಕ್ಕೆ ಇವರು ಆಗಮಿಸಿ ಏನೋ ಸುಮಾರು ಒಂದು ಲಾಸ್ ಆಗಿ ಮಳೆಗಾಲದಿಂದ ಅವ್ರಿಗೆ ಭಾಳ ತೊಂದರೆ ಆಗ್ಯದ. ಈಗ ಸೌನೂರದಲ್ಲಿ ಥಿಯೇಟರ್ದಾಗ ನೀರು ಹೋಗಿ ಕಲಾವಿದರ ಬದುಕು ಅದೇನು ಮೂರಾಬಟ್ಟೆ ಆಗಿ ಹೋಗ್ಯದ, ಅದೇನು ನಮ್ಮ ಬಾಯಲ್ಲಿ ಹೇಳಬಾರ್ದು. ಮತ್ತು ಹಿಂಗಾಗಿ ಏನೋ ಇಲ್ಲಿ ಅವರು ಏನೋ ಆಸೆ ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಪ್ರೇಕ್ಷಕರು ಕುಟುಂಬ ಸಮೇತ ಬಂದು ಅವರಿಗೆ ಕಲಾವಿದರಿಗೆ ಪ್ರೋತ್ಸಾಹಿಸಿ ನೋಡಿ
ಆನಂದ ಪಡಬೇಕಾಗಿ ನಾ ಎಲ್ಲರೊಳಗ ಕಳಕಳಿ ಎಂದು ಕೇಳ್ಕೊಳ್ಳಿ. ಕೈಚಲ್ಲಿ ಯಾವತ್ತೂ ಹೋಗಿಲ್ಲ, ಯಾಕಂತಂದ್ರೆ ಇದು ಕಲೆ ತವರೂರು. ಸುಮಾರು ವರ್ಷಗಳ ಹಿಂದೆ ಶಿವಲಿಂಗಪ್ಪ ಶಾಸ್ತ್ರಿಗಳಂತೇಳಿ ಸುಮಾರು 19 ನಾಟಕ ಬರೆದಿರ್ತಕ್ಕಂಥವ್ರು, ಕುಟುಂಬ ಸಮೇತ ಅವರು ಮಾಡಿರ್ತಕ್ಕಂಥ ಒಂದು ಹೆಸರು ಇನ್ನು ಚಿಕ್ಕೋಡಿ ತಾಲೂಕಿನ ಕಲಾವಿದರಿಗೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಾರೆ ಈ ನಮ್ಮ ಚಿಕ್ಕೋಡಿ ತಾಲೂಕಿರತಕ್ಕಂಥ ಎಲ್ಲ ಕಲಾವಿದರು ಈ ಒಂದು ಬಂದಿರತಕ್ಕಂಥ ಈ ಶ್ರೀ ಗುರು ಮಲ್ಲಿಕಾರ್ಜುನ ನಾಟಕ ಕಲ್ಲೂರು ಈ ಕಂಪನಿಯವರಿಗೆ ಬಂದು ಕಲೆಯನ್ನು ಉಳಿಸಿ ಬೆಳೆಸಿ ಕಲೆ ಕೊಲೆ ಆಗಬಾರ್ದು, ಕಲೆಯ ಕೊನೆ ತಾಳ್ಕೊಳ್ಳಿಲ್ಲ ಅಂತೇಳಿ ಕಲಾವಿದರಿಗೆ ಆಶೀರ್ವದಿಸ್ತಾ ಚಿಕ್ಕೋಡಿಯ ಊರು ತವರೂರು ಕಲೆಗಳ ನಾಡು ಬೀಡು ಕವಿಗಳ ಬೀಡು ಅಂತ ಹೆಸರು ಹೊಂದಿರತಕ್ಕಂಥ ಈ ನಮ್ಮ ಚಿಕ್ಕೋಡಿ ನಾಡು ಒಟ್ಟಾರೆ ಕಲಾವಿದರಿಗೆ ಯಾವತ್ತಾದರೂ ಒಂದು ಆಶೀರ್ವಚನ ಮಾಡ್ತಾರಂತೇಳಿ ನಾನು ನಮ್ಮ ಚಿಕ್ಕೋಡಿ ಜನತೆಯ ಪರವಾಗಿ ಅವರಿಗೆ ಒಂದು ಮಾತನ್ನು ಕೊಡ್ತಾ ಇದ್ದೇನೆ.